ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಮಾತಾಡ್ತಾ ಇದ್ರೆ ಇನ್ನೂ ಕೇಳಬೇಕು ಕೇಳಬೇಕು ಅಂತಾನೆ ಅನ್ಸುತ್ತೆ. ಅಷ್ಟು ಒಂದು ಒಳ್ಳೆಯ ಕನ್ನಡ. ಈಗ ತಾನೆ ವೇಲು ಸಹ ಹೇಳಿದ್ರು ಎಷ್ಟು ಅವರು ಚೆನ್ನಾಗಿ ಮಾತಾಡ್ತಾರೆ ಬೇರೆಯವ್ರಿಗೆಲ್ಲ ಹೋಲಿಸಿದ್ರೆ. ನಿಜವಾಗ್ಲೂ ಅವರ ಅನಿಸಿಕೆ ಹೇಳಿದ್ರು, ಇದು ನನ್ನ ಅನಿಸಿಕೆ, ತುಂಬ ಕೇಳಬೇಕು ಅನಿಸುತ್ತೆ ಅಂತ ಹಿರಿಯ ಸಾಹಿತಿಗಳ ಮಾತುಗಳನ್ನ ಕೇಳಬೇಕಾಗಿರುತ್ತೆ. ಅಂಥ ಒಂದು ಸಾಹಿತಿಗಳ ಜೊತೆ ನಾನು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅವರು ಕಾಂಬಿನೇಷನಲ್ಲಿ. ತುಂಬ ಚೆನ್ನಾಗಿದೆ ಈ ಕ್ಯಾರೆಕ್ಟರು. ಹೇಗೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಮಗನಿಗೆ ಒಂದು ಇದೊಂದು ನೀವು ಈಗಾಗಲೇ ನೋಡಿದ್ರಿ, ಇದೊಂದು ಪೇಟ್ರಿಯಾಟಿಕ್ ದೇಶ ಸೇವೆ, ದೇಶ ರಕ್ಷಣೆ ಸೇವೆ, ಭಾರತದ ಶ್ರೇಷ್ಠತೆ ಇವೆಲ್ಲವನ್ನು ಒಂದು ಮಗನಿಗೆ ಒಂದು ಸುಸಂಸ್ಕೃತ ರೀತಿಯಲ್ಲಿ ಅವನಿಗೆ ಹೇಳ್ಕೊಡುವಂಥ ಒಂದು ಕ್ಯಾರೆಕ್ಟರ್ ನಂದು. ಚಿಕ್ಕಂದಿನಿಂದಲೇ ಅವನು ಮೈಂಡ್ಗೆ ಹಾಕ್ತೀನಿ ಹೀಗಿರಬೇಕು ಹೀಗಿರಬೇಕು, ಸ್ಟೋರಿಗಳಲ್ಲಿ ಅವನಿಗೆ ಕಥೆ ಹೇಳೋದರಲ್ಲಿ ಈಗ ಹಾಗೆ ಅವನ್ನ ಬೆಳೆಸಿರ್ತೀನಿ. ಅವನು ದೊಡ್ಡದಾದ ನಂತರ ಅವನು ಆರ್ಮಿಗೆ ಸೇರಬೇಕು ಅನ್ನೋದಕ್ಕೆ ಅವನಿಗೆ ಪ್ರೇರಣೆ ಆಗುತ್ತೆ. ಇದೊಂದು ರೈತರ ಒಂದು ಮಗ ಅಲ್ಲಿ ಹೋಗಿ ಅಲ್ಲಿ ಕಷ್ಟಪಡೋದು, ತಂದೆ ತಾಯಿಗೆ ಎಷ್ಟು ಕಷ್ಟ ಆಗುತ್ತೆ ಮಕ್ಕಳನ್ನ ಅಲ್ಲಿ ಕಳಿಸ್ಬಿಟ್ರೆ. ಆ ಸೆಂಟಿಮೆಂಟ್ ಸೀನ್ಗಳೆಲ್ಲ ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಚಿತ್ರದ ಕತೆ, ಚಿತ್ರಕತೆ, ನಿರ್ದೇಶನ, ನಿರ್ಮಾಪಕ ಎಲ್ಲವನ್ನು ರಮೇಶ್ ಅವರು ಮಾಡಿದ್ದಾರೆ ತುಂಬ ಚೆನ್ನಾಗಿ. ಇವ್ರು ದೊಡ್ಡ ರಂಗೇಗೌಡರು ಹೇಳೋಕ್ಕಾಗೆ ಅವರ ಒಂದು ಮೊದಲನೇ ಚಿತ್ರದಲ್ಲಿ ಎಷ್ಟು ಲೀಲಾಚಾಲವಾಗಿ ಮಾಡಿದ್ದಾರೆ ಅವರು, ನನ್ನ ಅಭಿನಂದನೆಗಳು ನಿಮಗೆ. ಹಾಗೂ ರಾಜರತ್ನಂ ಅವರು ಈ ಚಿತ್ರದಲ್ಲಿ ಅವರ ಒಂದು ನಿರ್ದೇಶನ ಇತ್ತು ನಮಗೆ, ತುಂಬ ಚೆನ್ನಾಗಿ ಅವರು ಕೋಆಪ್ರೇಟ್ ಮಾಡಿದ್ರು ನಮಗೆ. ಇನ್ನು ಸುಶ್ಮಿತಾ ಆಶೀಸ್ ಅಲ್ಸವೇದಿ ಈಗಾಗಲೇ ಅವ್ರ ಸಾಂಗ್ಸ್ ನೋಡಿದ್ವಿ. ಎರಡು ಚಿತ್ರದಲ್ಲಿ ಎರಡು ಹೀರೋಯಿನ್ಗಳು ಬರ್ತಾರೆ, ಒಬ್ಬಳು ಕಾಶ್ಮೀರ ಅವಳು ಅಂದರೆ ಅಲ್ಲೇ ಅವಳ ಕತೆ ಎಂಡಾಗಿ ಹೋಗುತ್ತೆ ಅಲ್ವಾ, ಅಲ್ಲಿ ಶೂಟ್ ಮಾಡಿ ಅಲ್ಲೇ ಇದು ಮಾಡಿದ್ರು ಅನಿಸುತ್ತೆ. ಈಗ ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇಬ್ಬರು ತುಂಬ ಪ್ರೀತಿಯಾಗಿ ಕಾಣಿಸ್ತೀರ. ಹಾಗಾಗಿ ಇದೇ ತಿಂಗಳು ಮುಂದಿನ ತಿಂಗಳು ಮಾರ್ಚ್ 1 ಈ ಚಿತ್ರ ರಿಲೀಸ್ ಆಗ್ತಿದೆ. ಎಲ್ಲ ತರಹದ ಒಂದು ಸೆಂಟಿಮೆಂಟ್ ಆಗಲಿ, ರೊಮ್ಯಾಂಟಿಕ್ ಸಾಂಗ್ಸು, ಎಲ್ಲ ಫೈಟು, ಇದೆಲ್ಲವೂ ಈ ಚಿತ್ರದಲ್ಲಿ ಇದೆ. ನೀವೆಲ್ಲರೂ ಈ ಚಿತ್ರವನ್ನು ನೋಡಿ ಹಾರೈಸಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.